ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಓಕೆ. ಮಕ್ಕಳ ಹಿಂದಿನ ತರಗತಿಯಲ್ಲಿ ಯಾವ ಒಂದು ವಿಷಯ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ? ಹಿಂದಿನ ತರಗತಿಯಲ್ಲಿ ಅಕ್ಷರಾಭ್ಯಾಸ 4ರಲ್ಲಿ ಬರುವಂತ ಅಕ್ಷರಗಳನ್ನ ಹೇಗೆ ಬರೆಯೋದು ಅನ್ನೋದನ್ನ ನೋಡಿದ್ವಿ ಅಲ್ವಾ? ಯಾವ್ಯಾವ ಬರ್ತವೆ ಅಕ್ಷರಾಭ್ಯಾಸ 4ರಲ್ಲಿ? ಓಡ್ ಲ ಈ ಊ ಕ ಯಾವ್ಯಾವ ಬರ್ತವೆ? ಲ ಈ ಊ ಕ ಅಕ್ಷರಗಳನ್ನ ಹೇಗೆ ಬರೆಯೋದು, ಮತ್ತೆ ಆ ಪದಗಳ ಅಕ್ಷರಗಳಿಂದ ಬರುವಂತಹ ಪದಗಳನ್ನ ಓದೋದು, ಹಾಗೆ ಆ ಪದಗಳ ಒಂದು ಅರ್ಥವನ್ನ ತಿಳ್ಕೊಂಡ್ವಿ, ಮತ್ತೆ ಅದರಲ್ಲಿ ಬರುವಂತಹ ಕೆಲವೊಂದು ಚಟುವಟಿಕೆಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ ಅಲ್ವಾ? ಹಾಗೆ ಈಗಿನ ತರಗತಿಯಲ್ಲಿ ನಾವು ಇದರ ಮುಂದಿನ ಅಕ್ಷರಾಭ್ಯಾಸ ಯಾವುದಿದೆ? 5. ಅಕ್ಷರಾಭ್ಯಾಸ 5. ಅಕ್ಷರಾಭ್ಯಾಸ 5ರಲ್ಲಿ ಬರುವಂತಹ ಅಕ್ಷರಗಳು ಯಾವುವು ನೋಡೋಣ. ಓಕೆ, ಎಲ್ಲರ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ 53. ಪುಟ ಸಂಖ್ಯೆ ಎಷ್ಟು? 53ನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಿದೆಯಾ ಮಕ್ಕಳೇ? ಅಕ್ಷರಾಭ್ಯಾಸ 5ರಲ್ಲಿ ಯಾವ್ಯಾವ ಅಕ್ಷರಗಳನ್ನು ನೋಡೋಣ ಅಂದ್ರೆ ಎ ಇ ಆ ತ ಲ ಲ. ನೋಡಿ, ಎ ಎ ಇ ಆ ತ ಲ ಕರೆಕ್ಟಾಗಿ ಉಚ್ಚಾರಣೆ ಮಾಡೋದನ್ನ ಕಲಿಬೇಕು. ಹಾಗೆ ಕೆಳಗಡೆ ಚಿತ್ರ ತೋರಿಸಿ ಪದ ಹೇಳಿಸಿ ಆ ಪದಗಳು ಯಾವ ಅನ್ನೋದನ್ನ ಚಿತ್ರವನ್ನ ಗುರುತಿಸ್ಬಿಟ್ಟು ಹೇಳ್ಬೇಕಾಗುತ್ತೆ. ನೋಡಿ, ಫಸ್ಟ್ ಒನ್ ಚಿತ್ರದಲ್ಲಿ ಎ ಅಕ್ಷರ ಕೊಟ್ಟಿದ್ದಾರೆ. ಎ ಇಂದ ಯಾವ ಚಿತ್ರ ಇದೆ ಹೇಳಿ? ಯಾವ ಚಿತ್ರ ಇದೆ? ಎರಕ. ಎರಕ ಅಂದ್ರೆ ಮಕ್ಕಳ ಅಕ್ಷರ ನೋಡಿ, ಎ ಇದೆ, ರ ಇದೆ, ಕ ಇದೆ, ಮೂರನ್ನು ಕೂಡಿಸಿದಾಗ ಎರಕ. ಮಕ್ಕಳ ಎರಕ ಅಂದ್ರೆ ಏನು? ಎರಕ ಅಂದ್ರೆ ಏನು? ಅಚ್ಚು ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಇದೆ ಇದಕ್ಕೆ, ಒಂದು ಪದಕ್ಕೆ ನಾನಾ ಅರ್ಥಗಳಿರ್ತವೆ ಮಕ್ಕಳ. ಇನ್ನೊಂದು ಎರೆಯುವಿಕೆ ಅಂತ ಹೇಳಿ, ಅಂದ್ರೆ ಹಾಲನ್ನ ಎರೆಯೋದು. ಇನ್ನೊಂದು ಎರಕ ಅಂದ್ರೆ ಮಕ್ಕಳ ಮೇಲ್ಗಡೆ ಒಂದು ವಸ್ತು ಇದೆ, ಕೆಳಗಡೆ ಒಂದು ವಸ್ತು ಇದೆ ಅಲ್ವಾ? ಎರಕ ಅಂದ್ರೆ ಒಂದು ವಸ್ತು ಹೇಗಿರುತ್ತೋ ಅದನ್ನ ಅದೇ ರೀತಿ ಅಚ್ಚುಪಡಿಸೋದು, ಅದೇ ರೀತಿ ವಸ್ತುವನ್ನ ಅಚ್ಚುಪಡಿಸೋದಕ್ಕೆ ಎರಕ ಅಂತ ಹೇಳಿ ಕರೀತಾರೆ. ಓಕೆನಾ? ಎರಕ. ಏತ ಎಷ್ಟು? ಚಿತ್ರದಲ್ಲಿ ಏನಿದೆ? ದೊಡ್ಡ ಎ ಇದೆ. ಎ ಇಂದ ಕೆಳಗಡೆ ಪದ ಎ ಇದೆ, ತಾ ಇದೆ. ಏತ. ಏತ ಅಂತ ಅಂದ್ರೆ ಮಕ್ಕಳ ಹಿಂದಿನ ಕಾಲದಲ್ಲಿ, ಅಂದ್ರೆ ಈ ಸ್ವಲ್ಪ ದಿನಗಳ ಹಿಂದಿನ ಕಾಲದಲ್ಲಿ, ಸ್ವಲ್ಪ ವರ್ಷದ ಹಿಂದೆ ಕೆಲವೊಬ್ರು ತಮ್ಮ ಹೊಲಗಳಿಗೆ ಅಥವಾ ತೋಟಗಳಿಗೆ ಅಲ್ಲೇನಾದ್ರೂ ಕೆರೆ ಅಥವಾ ಹಳ್ಳನೋ ಏನಾದ್ರೂ ಹರಿತಾ ಇತ್ತು ಅಂದ್ರೆ ಅಲ್ಲಿರುವಂತಹ ನೀರನ್ನ ತಮ್ಮ ಹೊಲಗಳಿಗೆ ಬಳಸ್ಕೊಳ್ಳೋಕ್ಕೋಸ್ಕರ ಒಂದು ಏತ ಅಂತ ರೆಡಿ ಮಾಡ್ತಾ ಇದ್ರು. ನೋಡಿ ಮಕ್ಕಳ, ಕಾಣಿಸ್ತಾ ಇದೆ ಅಲ್ವಾ? ಒಂದು ಬಕೆಟ್ ತರ ಕೆಳಗಡೆ ಕಟ್ಬಿಟ್ಟು ಅದನ್ನ ಎಳೆದ್ಬಿಟ್ಟು ತಮ್ಮ ಹೊಲಗಳಿಗೆ ನೀರನ್ನ ಹಾಕೋತಿದ್ರು, ಅದಕ್ಕೆ ಏತ ಅಂತ ಹೇಳಿ ಕರೀತಾರೆ ಮಕ್ಕಳೇ. ಹಾಗೆ ಎರಕ. ಎರಕ ಅಂದ್ರೆ ಆಯ್ತು, ಇದು ಎರಕ ಆಯ್ತಲ್ವಾ? ಈಗ ಈಯಿಂದ ಇನ. ಈಯಿಂದ ಏನು? ಇನ. ಇನ ಅಂದ್ರೆ ಯಾರು ಮಕ್ಕಳ? ಎರಕ ಅಂದ್ರೆ ಅಚ್ಚು. ಇನ ಅಂದ್ರೆ ಸೂರ್ಯ. ಇನ ಅಂದ್ರೆ ಸೂರ್ಯ. ಓಕೆನಾ? ಇನ ಅಂದ್ರೆ ಸೂರ್ಯ. ಸೂರ್ಯ ಅಂದ್ರೆ ಯಾರು? ರವಿ, ಭಾನು. ಓಕೆ, ನೆಕ್ಸ್ಟ್ ಆಯಿಂದ ಆಲ. ಆಲ ಅಂದ್ರೆ ಮರ, ಅದೊಂದು ಮರ, ಆಲದ ಮರ. ಓಕೆ, ನೆಕ್ಸ್ಟ್ ತಬಲ. ತ ಇಂದ ಚಿತ್ರ ಏನ್ ಕಾಣಿಸ್ತಿದೆ? ತಬಲ. ಬಾರಿಸ್ತಾರಲ್ವಾ ಸಂಗೀತಕ್ಕೆ, ಮ್ಯೂಸಿಕ್ ಹಾಡಿನದಕ್ಕೆ, ಅದಕ್ಕೆ ತಬಲ ಅಥವಾ ಇನ್ನೊಂದು ಮೃದಂಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಳ ಇಂದ ನಳ. ನಳ ಅಂದ್ರೆ ಮಕ್ಕಳ ನಲ್ಲಿ. ನಳ ಅಂದ್ರೆ ನಲ್ಲಿ. ಓಕೆನಾ?
ಹಾಗೆ ಇಲ್ಲಿ ಬರಲಿಕ್ಕೆ ನಿಮಗೆ ಒಂದು ಅಭ್ಯಾಸ ಕೊಟ್ಟಿದ್ದಾರೆ, ಅದನ್ನ ಹೇಗ್ ಬರೆಯೋದು ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಕಡೆಯಲ್ಲೂ ಕೂಡ ಇದೆ. ಈಗ ಇವನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ರೇಖಾಭ್ಯಾಸದ ಒಂದು ಸಹಾಯದಿಂದ ಅಕ್ಷರನ ಹೇಗ್ ಬರೆಯೋದು ಅನ್ನೋದನ್ನ ನೋಡೋಣ. ಓಕೆನಾ? ಈ ಒಂದು ಸಹಾಯದಿಂದ ರೇಖಾಭ್ಯಾಸ ಅಕ್ಷರಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ಫಸ್ಟ್ ಒನ್ ಏನಿದೆ, ಯಾವ ಅಕ್ಷರ ಇದೆ? ಎ. ಯಾವ ಅಕ್ಷರ ಇದೆ? ಎ. ಎ ಬರೆಯೋದಪ್ಪ ಅಂದ್ರೆ ಡಬ್ಲ್ಯೂ ಬರೆಯೋದು. ಓಕೆನಾ? ಈ ಡಬ್ಲ್ಯೂ ಬರೆದ್ಬಿಟ್ಟು ಉಳ್ಳಾಗಡೆ ಸೊನ್ನೆ ಸುತ್ತಬಿಟ್ಟು ಇದನ್ನ ಈಗ ಬರೆದ್ರೆ ಮುಗಿಯಿತು. ಇದಕ್ಕೆ ಎ. ನೆಕ್ಸ್ಟ್ ಎ ನಾವು ನಾಳೆ ದಿವಸ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.